ಕೆಎಸ್ಆರ್ಟಿಸಿ ಬಸ್ಗಳ ರೂಟ್ನಲ್ಲಿ ಖಾಸಗಿ ಬಸ್ಗಳು ಪೈಪೋಟಿ ಮಾಡುವುದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಖಾಸಗಿ ಬಸ್ಗಳು ಲಾಭಿ ಮಾಡಿದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹವನ್ನು ಸರ್ಕಾರಕ್ಕೆ ಮಾಡುತ್ತೇನೆ ಅಂತ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಈ ಕುರಿತು ಮಂಗಳೂರಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ರೂಟ್ಗಳ ವಿಚಾರದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಖಾಸಗಿ ಬಸ್ಗಳು ಪೈಪೋಟಿ ಮಾಡುವುದು ಸರಿಯಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಯೋಜನೆ ಮಾಡಬೇಕಾಗುತ್ತದೆ. ಖಾಸಗಿ ಬಸ್ಗಳನ್ನು ತೆಗೆದು ಸರ್ಕಾರಿ ಬಸ್ಗಳನ್ನು ಹಾಕುವುದರ ಬಗ್ಗೆ ನಮ್ಮಲ್ಲಿ ಚರ್ಚೆ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಖಾಸಗಿ ಬಸ್ಗಳು ಲಾಭಿ ಮಾಡಿದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹವನ್ನು ನಾನೇ ಮಾಡುತ್ತೇನೆ ಎಂದು ಅವರು ಹೇಳಿದರು. ಸರ್ಕಾರ ಕೆಎಸ್ಆರ್ಟಿಸಿ ಬಸ್ಗಳು ಕೆಎಸ್ಆರ್ಟಿಸಿ ರೂಟುಗಳು ಅಂತ ಇದೆ. ಆ ರೂಟಲ್ಲಿ ಯಾವುದೇ ಖಾಸಗಿಗಳು ಪೈಪೋಟಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಖಾಸಗಿಯವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದು, ಇದರ ಮಧ್ಯೆ ಅವರು ಪೈಪೋಟಿ ಮಾಡ್ತಾರೆ, ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಪ್ರೈವೇಟ್ ಅಂತ ಹೇಳಿದ್ರೆ ಎಲ್ಲವೂ ಕೆಎಸ್ಆರ್ಟಿಸಿ ಹಾಕಿದರೆ ಏನು ಅನ್ನೋ ಚರ್ಚೆ ನಮ್ಮ ಹತ್ರ ಇದ್ದಾವೆ. ಹಾಗಾಗಿ ಏನಾದರೂ ಮುಂದಿನ ದಿನಗಳಲ್ಲಿ ಖಾಸಗಿಯವರು ಈ ರೀತಿಯ ಲಾಭಿಗಳನ್ನು ಮಾಡಿದರೆ, ಈ ಸಾರಿ ಮಾಡಿದರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿಕ್ಕೆ ನಾನೇ ಆಗ್ರಹ ಮಾಡ್ತೇನೆ. ಈಗಾಗಲೇ ಇವತ್ತು ಬಸ್ ಬಿಡುಗಡೆ ಮಾಡಬೇಕು ಅಂತ ನಮ್ಮ ವ್ಯವಸ್ಥಾಮತ್ತವರು ಭರತ್ ಶೆಟ್ಟಿಯವರು ಉಮಾನಕೋಟೆ ಅವರು ನಮಗೆ ಪತ್ರ ಕೊಟ್ಟಿದ್ದರು. ಆ ಪತ್ರದ ಪ್ರಕಾರ ಇವತ್ತು ಸಚಿವರು ಮಾಡಿದ್ದಾರೆ.